ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಪಂಚಮಿ ತಿಥಿ ಯಾವ ದಿನ ಅನ್ನೋದು ಕೂಡ ಗೊತ್ತಿರಲ್ಲ ನೋಡಿ ಪಂಚಮಿ ತಿಥಿ ಈ ದಿನವೇ ಪ್ರಾರಂಭ ಆಗಿದೆ ನಮಗೆ ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ನಾಳೆ ಹನ್ನೊಂದು ಮೂವತ್ತಾರಕ್ಕೆ ಮುಕ್ತಾಯ ಆಗುತ್ತೆ ಒಳಗೆ ನೀವು ಈ ದಿನ ನಾನು ತಿಳಿಸ್ತಾ ಇರುವಂತಹ ಈ ಸಣ್ಣ ಪರಿಹಾರನ ನೀವು ಮಾಡಿಕೊಂಡು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿಟ್ಕೊಳ್ಬಹುದು ನಿಮ್ಮ ಮನೆಯ ಬೀರ್ವನಲ್ಲಿ ಇಟ್ಕೊಳ್ಬಹುದು ಇಲ್ಲ ನಿಮ್ಮ ವಾಲೆಟ್ಟಲ್ಲಿ ನಿಮ್ಮ ಬ್ಯಾಗಲ್ಲಿ ನೀವು ಕೆಲಸಕ್ಕೆ ಹೋಗುವ ಜಾಗದಲ್ಲಿ ನಿಮಗೆ ಕೊಲೀಗ್ಸ್ ಏನಾದರೂ ಪ್ರಾಬ್ಲಮ್ ಕೊಡ್ತಾ ಇದ್ರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ರೆ ಹಾಗೆ ಮನೆಯಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಏನೇ ಇರಬಹುದು ಯಾವುದೇ ಇರಬಹುದು ಈ ವಸ್ತುಗೆ ಅಷ್ಟು ಶಕ್ತಿ ಇದೆ ಇದರ ಮೇಲೆ ತಾಯಿಯ ನಾಮವನ್ನು ಬರ್ಕೊಂಡ್ರೆ ಸಾಕು ಸ್ನೇಹಿತರೆ ಆ ನಾಮ ಕೂಡ ತುಂಬ ಶಕ್ತಿಶಾಲಿಯಾದಂತಹ ಒಂದು ನಾಮ ಅದನ್ನ ಈ ದಿನ ಪಂಚಮಿ ಎಂದೇ ನಾವು ಮಾಡಿಕೊಳ್ಳೋದು ಇನ್ನೂ ತುಂಬ ಶಕ್ತಿಯುತವಾಗಿರುತ್ತೆ ನೀವು ಈ ಸಮಯ

ನೀವು ಯಾರಾದರೂ ಸಾಲ ಕೊಡೋದಿದ್ದರೂ ಕೂಡ ಅದನ್ನು ನೀವು ಕೇಳ್ಕೊಳ್ತಾ ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ತುಂಬ ಥ್ಯಾಂಕ್ಸ್ ಮೇಡಮ್ ನಾನು ಎಲ್ಲ ಮಂತ್ರಗಳನ್ನು ಹೇಳ್ತಿದ್ದೀನಿ ದಿನದಿಂದ ದಿನಕ್ಕೆ ನನಗೆ ಒಳ್ಳೆಯದಾಗ್ತಿದೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ನಮಗೆ ಇದು ಡೇ ಬೈ ಡೇ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋದಾದರೆ ತುಂಬ ಸಂತೋಷ ಸ್ನೇಹಿತರೆ ಯಾಕೆ ಅಂದರೆ ದೇವಿ ಬಂದು ಅಷ್ಟು ತಾಯಿ ಮಗು ಥರ ಎಲ್ಲ ಕಷ್ಟಗಳನ್ನೂ ಆ ತಾಯಿ ಬೇಗನೆ ನಿವಾರಣೆ ಮಾಡ್ತಾಳೆ ನಂಬಿಕೆ ಇರಬೇಕು ನಮಗೆ ಭಕ್ತಿಯಿಂದ ಈ ಪಂಚಮಿ ಎಂದು ಸಾಕಷ್ಟು ಜನಕ್ಕೆ ನಾನು ಹೇಳಿದ್ದೀನಿ ನೀವು ಯಾವ ಕೋರಿಕೆಯಾದರೂ ಕೇಳ್ಕೊಳ್ಬಹುದು ಆ ಕೋರಿಕೆಯಲ್ಲಿ ನ್ಯಾಯಯುತವಾಗಿ ಇರಬೇಕು ನಮ್ಮ ಕಡೆ ನ್ಯಾಯ ಇದ್ದರೆ ತಪ್ಪದೇ ಆ ತಾಯಿ ಬೇಗನೆ ನೆರವೇರಿಸ್ಕೊಡ್ತಾಳೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅಪರಾಜಿತ ನೀವು ಸ್ಕೆಚ್ ಆದರೂ ತಗೊಳ್ಬಹುದು ಪೆನ್ನಾದರೂ ತಗೊಳ್ಬಹುದು ಯಾವುದಾದ್ರೂ ನೀವು ತಗೊಂಡು ಆದಷ್ಟು ಕೆಂಪು ಪೆನ್ನಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಬ್ಲೂ ಕೂಡ ತಗೊಳ್ಬಹುದು ತಾಯಿಗೆ ಕೆಂಪು ಅನ್ನೋದು ತುಂಬ ಇಷ್ಟ ಆದಂಥದ್ದು ನಿಮಗೇನಾದರೂ ಐ ಬಿಸ್ಕಸ್ ದಾಸವಾಳದ ಹೂವೇನಾದರೂ ಸಿಕ್ಕಿದ್ರೆ ಈ ದಿನ ವಿಶೇಷವಾಗಿರುತ್ತೆ ಸ್ನೇಹಿತರೆ ತುಂಬ ಪ್ರಿಯವಾದಂತಹ ಹೂವು ತಾಯಿಗೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಯಾಕಂದರೆ ನಾವು ಒಂದು ದೀಪ ಹಚ್ಚಿರ್ತೀವಿ ದೀಪದ ಮುಂದೆ ನೀವು ಈ ಒಂದು ದಾಸವಾಳದ ಹೂವು ಇಟ್ಬಿಟ್ಟು ನೋಡಿ ನಿಂಬೆ ಹಣ್ಣಿನ ಮೇಲೆ ಅಪರಾಜಿತ ಅಂತ ಬರಿಬೇಕು ಅಂತ ಹೇಳಿದ್ದೀನಿ ಅದನ್ನು ಬರ್ಕೊಂಡು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದರನ್ನ ಕೇಳ್ಕೊಳ್ಳಿ ಕೇಳಿಕೊಂಡು ದೇವ್ರ ಮುಂದೆ ಅಂದರೆ ದೀಪದ ಮುಂದೆ ನೀವು ಈ ನಿಂಬೆ ಹಣ್ಣನ್ನ ಇಟ್ಟುಬಿಡಿ ಯಾಕಂದರೆ ನಮಗೆ ಸಾಲಗಳು ತೀರಿಸೋದಕ್ಕಾಗ್ತಾ ಇಲ್ಲ ಅನ್ನೋರು ವ್ಯಾಪಾರ ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೆ ತುಂಬ ವ್ಯಾಪಾರ ಚೆನ್ನಾಗಾಗಬೇಕು ಕಸ್ಟಮರ್ಸ್ ಬರಬೇಕು ಅನ್ನೋರು ಹಾಗೆ ಸಣ್ಣ ಪುಟ್ಟ ಮನೆಗಳಲ್ಲೇ ಒಂದು ದಿನಸಿ ವ್ಯಾಪಾರ ಮಾಡ್ತಾಯಿದ್ದೀವಿ ಅದರಲ್ಲೂ ಕೂಡ ನಮಗೆ ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗಬೇಕು ಅನ್ನೋರಾದರೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಇಟ್ಕೊಳ್ಬಹುದು ನೀವೇನಾದರೂ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಕೊಲೀಗ್ಸು ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ತೊಂದರೆ ಪಡ್ತಾ ಇದ್ದರೆ ಸ್ನೇಹಿತರೆ ಹಾಗೆ ನಿಮಗೆ ಪ್ರಮೋಷನ್ ಬೇಕು ಸ್ಯಾಲ್ರಿ ಇನ್ಕ್ರಿಮೆಂಟ್ಸ್ ಆಗಬೇಕು ಅನ್ನೋದಿದ್ದರೂ ಕೂಡ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬಹುದು ಇಲ್ಲಾಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮದೇ ಆದಂತಹ ಒಂದು ಕ್ಯಾಬಿನ್ ಏನಾದರೂ ಇದ್ರೆ ಅದರಲ್ಲೂ ಕೂಡ ಇದನ್ನ ಇಟ್ಕೊಳ್ಬಹುದು ಎಷ್ಟು ದಿನ ಇಟ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತೀನಿ ಈ ಒಂದು ನಿಂಬೆಹಣ್ಣನ್ನು ಅದು ಸ್ವಲ್ಪ ಒಣಗೋಗುತ್ತೆ ಗೊತ್ತಾಗುತ್ತೆ ನಮಗೆ ಆ ಒಣಗುವವರೆಗೂ ಇಟ್ಕೊಳ್ಬಹುದು ಅದು ಒಣಗದ ಮೇಲೆ ನಾವು ಯಾವುದಾದ್ರೂ ಗಿಡದ ಕೆಳಗೆ ಹಾಕ್ಕೊಳ್ಬಹುದು ಅಷ್ಟು ವಿಶೇಷವಾಗಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಪಂಚಮಿಗೂ ಕೂಡ ಇದೇ ರೀತಿ ಮಾಡಿಕೊಳ್ಬಹುದು ಏನಾದರೂ ನಿಮಗೆ ಸಾಲ ಜಾಸ್ತಿ ಆಗಿದ್ದರೆ ಇಲ್ಲಾಂದರೆ ನೀ ನಿಮಗೆ ಸಾಲ ಕೊಡೋರು ಏನಾದರೂ ಇದ್ದರೆ ನಿಮ್ಮ ಒಡವೆಗಳು ಗಿರ್ವಿ ಇಟ್ಟಿದ್ರೆ ಇಲ್ಲಾಂದರೆ ನಿಮ್ಮ ಸ್ವಂತದವರ ಹತ್ರ ಏನಾದರೂ ನೀವು ಬಿಟ್ಟು ಅವರು ಮೋಸ ಮಾಡಿದರೆ ಈ ಥರ ಸಾಕು ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಮಗೆ ಗೊತ್ತಿರುವಂಥವ್ರು ನಮ್ಮ ಸಂಬಂಧಿಕರೇ ಅವ್ರ ಹತ್ರ ನಾವು ಎಲ್ಲ ಡಾಕ್ಯುಮೆಂಟ್ಸು ಹಾಗೆ ಒಡವೆಗಳೆಲ್ಲ ಕೊಟ್ಟಿದ್ವಿ ಅವರು ನಮಗೆ ಮೋಸ ಮಾಡಿದ್ದಾರೆ ಈಗ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ತುಂಬ ನೋವು ತಿಂತ ಇದ್ದಾರೆ ಅಂಥವರೆಲ್ಲ ಈ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ